ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾ ಇರೋ ಡಿಸೈನ್ಗೆ ಆರೆಳೆ ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10.75 mm. ಸ್ಟಾರ್ಟಿಂಗಲ್ಲಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಇಳ್ಕೊಂಡು ನಾನಿಲ್ಲಿ 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ 2 ಸಲ ಲಾಕ್ ಮಾಡಿ ಆದಮೇಲೆ ಇವಾಗ ನಾವು 2 ಚೈನ್ನ ತೊಗೋಬೇಕು. ನೋಡಿ, ಈ ರೀತಿ 2 ಚೈನ್ನ ತೊಗೊಂಡು ನೀಡಲ್ ಮೇಲೆ 1 ಸಲ ದಾರ ತೊಗೊಂಡು, ಇವಾಗ ಏನು ಚೈನ್ ತೊಗೊಂಡಿರ್ತೀವಲ್ವ, ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶನ ತೊಗೋಬೇಕು. 2 ಚೈನು ಮತ್ತು ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ, ಒಟ್ಟಿಗೆ 3 ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕಾಗುತ್ತೆ. ಪಕ್ಕದಲ್ಲೇ ತಗೋಬೇಕು, ಹಾಗೆ ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ನಾವು ಈ ರೀತಿ ಡಬಲ್ ಕ್ರೋಶನ ತೊಗೊಂಡು ನೆಕ್ಸ್ಟು 2 ಚೈನ್ನ ತೊಗೊಂಡು ಅಲ್ಲಿ ಕೆಳಗಡೆ 2 ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ನಾವಿಲ್ಲಿ ಡಬಲ್ ಕ್ರೋಶನ ತೊಗೋಬೇಕು. ಒಟ್ಟಿಗೆ ಇಲ್ಲಿ ಕೂಡ 3 ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕು. 3 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ತಗೋಬೇಕು, ಮತ್ತು ನೀಡಲ್ ಮೇಲೆ 1 ಸಲ ದಾರ ತಗೊಂಡು ಅಲ್ಲಿ 2 ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ನಾವಿಲ್ಲಿ 3 ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ. ಪಕ್ಕದಲ್ಲಿ ಡಬಲ್ ಕ್ರೋಶನ ತಗೋಬೇಕು, ಹಾಗೆ ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ಬೇಸ್ ಲೈನ್ ಫುಲ್ಲು ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಲಾಸ್ಟಲ್ಲಿ 3 ಡಬಲ್ ಕ್ರೋಶ ಆದಮೇಲೆ 2 ಇಲ್ಲಾಂದರೆ 3 ಚೈನ್ನ ತಗೊಂಡು ಥ್ರೆಡ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಬೇಸ್ ಲೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು 2 ಚೈನ್ನ ತೊಗೊಂಡು, ಪ್ರೀವಿಯಸ್ ಸ್ಟೆಪ್ಪಲ್ಲಿ 2 ಚೈನ್ ತೊಗೊಂಡಿರ್ತೀವಲ್ವ, ಅದೇ ಗ್ಯಾಪಿಗೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ 3 ಚೈನ್ನ ತೊಗೊಂಡು ಅಲ್ಲಿ 2 ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ 3 ಚೈನ್ನ ತೊಗೊಂಡು 2 ಚೈನ್ ಗ್ಯಾಪಿಗೆ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಈಗ 6 ಚೈನ್ಗಳನ್ನು ತಗೋಬೇಕು. ನೋಡಿ ಈ ರೀತಿ 6 ಚೈನ್ನ ತೊಗೊಂಡು 2 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಈಗ 3 ಚೈನ್ನ ತೊಗೋಬೇಕು. 3 ಚೈನ್ನ ತೊಗೊಂಡು 2 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ನ ತೊಗೋಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನ್ ಬರುತ್ತೆ, 2 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಈಗ 6 ಚೈನ್ಗಳನ್ನು ತೊಗೋಬೇಕು. ಇದೇ ಥರ ನಾವು ಈ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಆರು ಚೈನ್ನ ತಗೊಂಡು 2 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವು ಈ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ. ಸೆಂಟ್ರಲ್ಲೆಲ್ಲ 3 ಸಲ ತಗೋಬೇಕು, 3 ಚೈನ್ನ. ಲಾಸ್ಟಲ್ಲಿ 3 ಚೈನ್ನ ತಗೊಂಡು ಲಾಸ್ಟ್ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಅಲ್ಲಿಗೆ ಈ ರೀತಿ ಲಾಕ್ ಮಾಡಿಕೊಂಡು 2 ಇಲ್ಲಾಂದರೆ 1 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ 2 ಚೈನ್ನ ತೊಗೊಂಡು, ಪ್ರೀವಿಯಸ್ ಸ್ಟೆಪ್ಪಲ್ಲಿ 2 ಚೈನ್ ತೊಗೊಂಡಿರ್ತೀವಲ್ವ, ಅದೇ ಗ್ಯಾಪಿಗೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟು 2 ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟು 3 ಚೈನ್ ಗ್ಯಾಪ್ ಇದೆ ನೋಡಿ, ಅದರೊಳಗಡೆ ಹೋಗಿ 1 ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ನೀಡಲ್ ಮೇಲೆ 1 ಸಲ ದಾರ ತಗೊಂಡು 6 ಚೈನ್ ಗ್ಯಾಪ್ ಇದೆ ಅಲ್ಲ, ಅಲ್ಲಿಗೆ ಹೋಗಿ ಈ ರೀತಿ ನಾವು ಡಬಲ್ ಕ್ರೋಶನ ತಗೋಬೇಕಾಗುತ್ತೆ. ನೋಡಿ ಈ ರೀತಿ ನೀಡಲ್ ಮೇಲೆ 1 ಸಲ ದಾರ ತಗೊಂಡು 2 ಲೂಪ್ ಬರುತ್ತೆ, 2ರಲ್ಲಿ 1 ಮತ್ತು 2ರಲ್ಲಿ 1. ಇದೇ ಥರ ಇಲ್ಲಿ ನಾವು ಒಟ್ಟಿಗೆ 8 ಡಬಲ್ ಕ್ರೋಶಗಳನ್ನು ತಗೋಬೇಕು. ಒಂದೇ ಲೆವೆಲಲ್ಲಿ ಇಲ್ಲಿ 8 ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ.
ಇಲ್ಲಿ 8 ಡಬಲ್ ಕ್ರೋಷಗಳನ್ನು ತಗೊಂಡಾದ ಮೇಲೆ ಮತ್ತೆ ನಾವು 2 ಚೈನ್ನ ತಗೋಬೇಕು. 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಮತ್ತೆ ನಾವಿಲ್ಲಿ 8 ಡಬಲ್ ಕ್ರೋಷಗಳನ್ನು ತಗೋಬೇಕಾಗುತ್ತೆ. ಅಂದರೆ ಒಟ್ಟಿಗೆ 16 ಡಬಲ್ ಕ್ರೋಷಗಳನ್ನು ತಗೋಬೇಕು. ಸೆಂಟ್ರಲ್ಲಿ 2 ಚೈನ್ ಗ್ಯಾಪ್ ತಗೋಬೇಕಾಗುತ್ತೆ. ಪಕ್ಕದಲ್ಲೇ ಒಂದೇ ಲೆವೆಲಲ್ಲಿ ಈ ರೀತಿ ಡಬಲ್ ಕ್ರೋಷಗಳನ್ನು ತಗೋಬೇಕು. ಈ ರೀತಿಯಾಗಿ ನಾವು ಒಟ್ಟಿಗೆ 16 ಡಬಲ್ ಕ್ರೋಷಗಳನ್ನು ತಗೋಬೇಕು. ಫುಲ್ ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು 3 ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿ ಲಾಸ್ಟಲ್ಲಿ ಹೋಗಿ ನಾವು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಲಾಸ್ಟಲ್ಲಿ ಹೋಗಿ ಈ ರೀತಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ನಮಗೆ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟು 3 ಚೈನ್ ಗ್ಯಾಪ್ ಇದೆ ಅಲ್ಲ, ಅದರೊಳಗಡೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇನೆ ಪಕ್ಕದಲ್ಲೇ ನಾವು ಈ ರೀತಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು 2 ಚೈನ್ ಗ್ಯಾಪಲ್ಲಿ ಈ ಥರ ಲಾಕ್ ಮಾಡಿಕೊಂಡು ನಾವು ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಬರುತ್ತೆ ನಮಗೆ ಆರ್ಚು. ಇವಾಗ ನೆಕ್ಸ್ಟು 3 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು 6 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ಈ ರೀತಿ ಡಬಲ್ ಕ್ರೋಷನ ತಗೊಂಡು ಒಟ್ಟಿಗೆ 16 ಡಬಲ್ ಕ್ರೋಷಗಳನ್ನು ತಗೋಬೇಕಾಗುತ್ತೆ. ಸೆಂಟ್ರಲ್ಲಿ 2 ಚೈನ್ ಗ್ಯಾಪ್ ಬರುತ್ತೆ. ಇದೇ ಥರ ನಾವು ಫುಲ್ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಫ್ರೆಂಡ್ಸ್ ನೋಡಿ ಲಾಸ್ಟಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಲಾಸ್ಟ್ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಅಲ್ಲಿಗೆ ಈ ರೀತಿ ಲಾಕ್ ಮಾಡಿಕೊಂಡು 2 ಇಲ್ಲ ಅಂದರೆ 1-3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಡಿಸೈನ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಆ 2 ಚೈನ್ ಗ್ಯಾಪ್ ಇದೆ ಅಲ್ವಾ ಆರ್ಚ್ ಸೆಂಟ್ರಲ್ಲಿ, ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಕುಚ್ಚಿಗೆ ನಾನು 70 ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ. ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ, ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಜರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು 4-5 ಸಲ ಟೈಟಾಗಿ ಸುತ್ಕೋಬೇಕು. ಮತ್ತು 1-2 ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು 1-2 ಸಲ ಟೈಟಾಗಿ ಗಂಟಾಕೋಬೇಕು. ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ಆಗುತ್ತೆ. ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ, ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಿಮಗೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಆರ್ಚ್ ಸೆಂಟ್ರಲ್ಲಿ ಒಂದು ಬೀಡ್ಸ್ನ ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಗೋಲ್ಡ್ ಚೈನು ಪರ್ಲ್ ಚೈನು ಅಥವಾ ಬಾಲ್ ಚೈನ್ ಹಾಕಿ ಕೂಡ ಅಂಟಿಸ್ಕೋಬೋದು, ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈಸಿ ಇದೆ ಡಿಸೈನು, ಒಂದು 3 ಸ್ಟೆಪ್ ಕೂಡ ತುಂಬಾ ಈಸಿಯಾಗಿರೋ ಸ್ಟೆಪ್ಗಳು, ಆರಾಮಾಗಿ ಆಗ್ತಾ ಹೋಗ್ಬೋದು. ಹಾಗೆ ಡಿಸೈನ್ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಬ್ರೈಡಲ್ ಸ್ಯಾರಿಗಳಿಗೆಲ್ಲ ಈ ಡಿಸೈನ್ನ ಹಾಕ್ಕೋಬೋದು. ಫ್ರೆಂಡ್ಸ್ ಈ ಡಿಸೈನ್ಗೆ ಚಾರ್ಜ್ ಬಂದು 450 ರಿಂದ 550 ಇಲ್ಲ 600 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.